ಸರ್, ಕಳೆದ ಒಂದು ವರ್ಷದ ಅವಧಿಯಲ್ಲಿ ತಾವು ನಗರಪಾಲಿಕೆ ಸದಸ್ಯರ ಆದ್ಮೇಲೆ ವಾರ್ಡಲ್ಲಿ ನಡೆದಂತ ಕಾಮಗಾರಿಗಳು ಮುಖ್ಯವಾಗಿ ನಮಗೆ ಮೂಲಭೂತ ಸಮಸ್ಯೆಗಳು ಆದಂತ ರಸ್ತೆಗಳು, ರಸ್ತೆ ಕಾಮಗಾರಿ ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳು, ನಂತರ ನಾವು ಕಸ ವಿಲೇವಾರಿ ಇದನ್ನು ನಾವು ಆದ್ಯತೆ ಮೇರೆಗೆ ಕೈಗೆತ್ತಿಕೊಂಡು ಸುಮಾರು ಒಂದು 16 ಕೋಟಿ ಎಷ್ಟು ಮೊತ್ತದಲ್ಲಿ ನಾವು ರಸ್ತೆ ಕಾಮಗಾರಿಗಳನ್ನು ನಾವು ಮಾಡಿದ್ದೀವಿ ಹಲವಾರು ಅನುದಾನಗಳಲ್ಲಿ ಇಲ್ಲಿ ಬಂದ ಮೊತ್ತದಲ್ಲಿ. ಒಟ್ಟು ಎಷ್ಟು ಅನುದಾನ ಬಂದಿದೆ, ಯಾವುದಕ್ಕೆ ಎಷ್ಟು ಮಾಡಿದ್ದೀರಾ? ನಾವು ನಮ್ಮ ರಾಮಲಿಂಗರೆಡ್ಡಿ ಅವರು ಅವರ ಒಂದು ದಯ ಪಾಲಿಸಿ ನಗರೋತ್ಥಾನಡಿಯಲ್ಲಿ 4.5 ಕೋಟಿ, ಹೌದೌದು ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ 4.5 ಕೋಟಿ ರಿಡೀಲ್ ಮಾಡಿದ್ರು. ಮತ್ತು ಕೆಲವು ಫ್ರೀಸ್ ಆಗಿರೋ ಅಮೌಂಟ್ಗಳನ್ನು 1.5 ಕೋಟಿ ಮತ್ತು 2 ಕೋಟಿ 4 ಅದೊಂದು 4.5 ಕೋಟಿ ಮಾಡಿದ್ವಿ. ಮತ್ತು POWನಲ್ಲಿ ಒಂದು 3 ಕೋಟಿ ಮಾಡಿದ್ವಿ. ಮತ್ತು ಇನ್ನೂ ಇತರೆ ಅನುದಾನಗಳಲ್ಲಿ ಮೇಜರ್ ರೋಡು ಮತ್ತು ಈ ಸ್ಟಾರ್ ಮಾರ್ಟ್ ರೋಡ್ ಡ್ರೈನೇಜು ಇವೆಲ್ಲ ಸೇರಿ ಒಟ್ಟಾರೆಯಾಗಿ 16 ಕೋಟಿ ಮೊತ್ತದ ಕಾಮಗಾರಿಗಳನ್ನು ಇದುವರೆಗೂ ನಾವು ಪೂರೈಸಿ ಅವರಿಂದ ನಮಗೆ ಪೂರ್ತಿ ನಮ್ಮ ಮಧೇಪುರ ಕ್ಷೇತ್ರದಿಂದ ಸಂಪೂರ್ಣವಾಗಿ ನಮ್ಗೆ ಯಾವ ಸಹಕಾರನೂ ಇಲ್ಲ. ಅವ್ರ ಅಡ್ವರ್ಸ್ ಆಗಿ ಆಗೋ ಕೆಲಸಗಳಿಗೆ ಇನ್ನೂ ತಡೆ ಆಗ್ತಾ ಇದ್ದಾರೆ. ನಾವೇನಾದರೂ ಕಾಮಗಾರಿಗಳನ್ನ ಶುರು ಮಾಡಿದ್ರೆ ಅವರ ಕೆಲವ್ರನ್ನ ಕಳಿಸಿ ಅಡ್ಡ ಹಾಕುವಂಥ ಪರಿಸ್ಥಿತಿ. ಹೌದೌದೌದು, ಅವರಿಗೆ ಅಭಿವೃದ್ಧಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸಂಚಾರ ದಟ್ಟಣೆ ಒಂದು ಭಾಗದಲ್ಲಿ ITPL ನಮ್ಗೆ 2 ವಾರ್ಡೂ ಸೇರುತ್ತೆ, 3 ವಾರ್ಡು ಸೇರುತ್ತೆ. ಇಲ್ಲೇ ಸಂಚಾರ ದಟ್ಟಣೆ ಇದೆ. ಈಗಾಗಲೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಂತ ಜಾರ್ಜರ್ ಜೊತೆಲೆಲ್ಲ ನೀವು ಹೇಳಿದಾಗೇನೆ ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ ಶಾಸಕರು ಎಲ್ಲ ಜೊತೆಲಿ ಮಾತಾಡಿದ್ದೀವಿ. ಅವರು ಹಲವಾರು ಕಾರ್ಯಕ್ರಮಗಳನ್ನು ಈಗ ಹಮ್ಮಿಕೊಂಡಿದ್ದಾರೆ. ಉದಾಹರಣೆಗೆ ಅದರಲ್ಲಿ ನಾರ್ತ್ ಈಸ್ಟ್ ಕಾರಿಡಾರು ಮತ್ತು ಸ್ಟೀಲ್ ಬ್ರಿಡ್ಜು ಇವೆಲ್ಲ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಒಳಗೊಂಡಿದ್ದಾರೆ. ಸರ್, ನಿಮ್ಮ ಶಾಸಕರು ಹಾಂ, ಎಲ್ರಿಗೂ ನಮ್ಮ ಉಡಿ ವಾರ್ಡ್ನ ಜನತೆಗೆ ಹಾಗೂ ಮಧೇಪುರ ಕ್ಷೇತ್ರ ಜನತೆ ಎಲ್ಲ ದೀಪಾವಳಿಯ ಹಬ್ಬ ಬೆಳಕಿನ ಹಬ್ಬದಲ್ಲಿ ಸುಖ ಸಮೃದ್ಧಿ ಶಾಂತಿ ಅವ್ರಿಗೆ ಕೊಡಲಿ, ಶುಭಾಶಯ ಮತ್ತು ಅಂತೇಳಿ ನಾನು ಅವ್ರಿಗೆ ವಿಶೇಷ ಶುಭಾಶಯಗಳನ್ನು ತಿಳಿಸ್ತೇನೆ.